1920-21 ಕರ್ನಾಟಕದ ಸಿನಿಮಾ ಇದರಲ್ಲಿ ಅದೊಂದು ಲ್ಯಾಂಡ್ ಮಾರ್ಕ್ ಸಿನಿಮಾ. ಸಾಮಾನ್ಯವಾಗಿ ಸಿನಿಮಾ ಅಂದರೆ ನಮ್ಮ ಕನ್ನಡಿಗ ಸಿನಿಮಾ ವೀಕ್ಷಕರಿಗೆ ಅದು ಒಂಥರ ಹೀರೋ ಬಂದು ಎಲ್ಲರನ್ನ ರಕ್ಷಿಸ್ತಾನೆ, ಒಂದು ರೀತಿಯ ಕಾಲ್ಪನೆ ಕಾಲ್ಪನಿಕ ರೋಚಕತೆ ಸಿನಿಮೀಯತೆ ಸಿನಿಮಾ ಅಂತ ಇದೆ. ಆದರೆ ಇವತ್ತು ಜಾಗತಿಕವಾದ ಸಿನಿಮಾ ಅನ್ನುವಂಥದ್ದು ತುಂಬ ರಿಯಾಲಿಸ್ಟಿಕ್ ಆಗಿ ವಾಸ್ತವ ಮತ್ತು ನಡೆದಿರುವಂಥ ಘಟನೆಗಳ ಹಿನ್ನೆಲೆಯಲ್ಲಿ ತುಂಬ ಚಿತ್ರಗಳು ಬರ್ತಾ ಇದೆ. ಕರ್ನಾಟಕದಲ್ಲಿ ಇದು ಹೊಸ ಅನುಭವ. ಹೊಸ ಅನುಭವ ಆದಾಗಲೂ ಕೂಡ ಇಲ್ಲಿ ಎರಡು ರೀತಿಯ ಮಿಸ್ಟೇಕ್ಸ್ಗಳಿದೆ. ಒಂದು ಆ ರೀತಿಯ ರೋಚಕತನೆಯನ್ನು ನಿರೀಕ್ಷೆ ಮಾಡುವಂಥದ್ದು ಸಿನಿಮಾ ಅಂದರೆ. ಮತ್ತು ಈ 1920-21 ಸಿನಿಮಾದಲ್ಲಿಯೂ ಕೂಡ ಬೇಕಾದಷ್ಟು ಸಿನಿಮಾಕ್ಕೆ ಬೇಕಾದಷ್ಟು ಮೆಟೀರಿಯಲ್ಗಳಿದೆ. ಒಬ್ಬ ಬಂದು ಸಿನಿಮಾ ನೋಡಲಿಕ್ಕೆ ಕೂತ್ರೆ ಸಿನಿಮಾ ಮುಗಿಯುವವರೆಗೆ ಕೂಡ ಆತನಿಗೆ ಎದ್ದು ಹೋಗಬೇಕು ಅನ್ನುವಂಥದ್ದು ಅಥವಾ ಬೇರೆ ಕಡೆ ಮೊಬೈಲ್ ನೋಡಬೇಕು ಅನ್ನೋ ಅನಿಸೋದಲ್ಲ. ಅಷ್ಟರ ಮಟ್ಟಿಗೆ ಸಿನಿಮಾ ಅಲ್ಲಿರುವಂಥ ಪ್ರೇಕ್ಷಕನನ್ನು ಎಂಗೇಜ್ ಮಾಡ್ತದೆ. ಆದರೂ ಕೂಡ ಯಾಕೋ ಇದೊಂಥರ ನಡೆದ ಕಟೆ ಅಂತ ಅಲ್ವಾ, ತುಂಬ ಬೋರಿಂಗ್ ಇರ್ಬೋದು ಅನ್ನುವಂಥ ಒಂದು ತಪ್ಪು ತಿಳುವಳಿಕೆ ಕೂಡ ಪ್ರೇಕ್ಷಕರಿಗಿದೆ. ಅದಕ್ಕಿಂತ ಭಿನ್ನವಾದಂಥ ಸಿನಿಮಾ ಇದು. ಅದರಿಂದಾಗಿ ಇದನ್ನು ನೋಡಬೇಕಾಗುವಾಗಲೂ ಕೂಡ ಆ ರೀತಿಯಾದಂಥ ಒಂದು ಇದರಲ್ಲಿ ನೋಡಬೇಕು, ಮತ್ತು ನೋಡಲಿಕ್ಕೂ ಕೂಡ ಬೇಕಾದಷ್ಟು ಕಾರಣಗಳಿದೆ. ಕರ್ನಾಟಕದ ಕನ್ನಡ ಸಿನಿಮಾ ರಂಗದಲ್ಲಿ ಇಂಥ ಸಿನಿಮಾಗಳು ಅಪರೂಪ. ಮತ್ತು ಇದು ನಮ್ಮ ನೆಲದ ಕತೆ, ಮಂಗಳೂರಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲದ ಕತೆ. ಅದು ಕೂಡ ಬಹಳ ಹಿಂದೆ ನಡೆದಂಥದ್ದಲ್ಲ, ಈ ಒಂದು ದಶಕದಲ್ಲಿ ನಡೆದಂಥ ಕತೆ. ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ದೇಶದ್ರೋಹದ ಪ್ರಕರಣ ಪ್ರಥಮ ಬಾರಿ ಬಿದ್ದದ್ದು ವಿಠಲ ಮಲೆಕುಡಿಯ ಪ್ರಕರಣದಲ್ಲಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುಎಪಿಎ ಆ್ಯಕ್ಟು ಫಸ್ಟ್ ಹಾಕಿದ್ದೆ ವಿಠಲ ಮಲೆಕುಡಿಯ ಮತ್ತು ಆತನ ತಂದೆಯ ಮೇಲೆ. ಅಥವಾ ಮತ್ತು ಮಂಗಳೂರು ನಗರದಲ್ಲಿ ಇಲ್ಲಿಯ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದಂಥ ವಿದ್ಯಾರ್ಥಿ ಆಗಿದ್ದಾಗ ಆತನ ಮೇಲೆ ಆ ಪ್ರಕರಣವಿತ್ತು. ಮತ್ತು ಆತನನ್ನು ಆ ಸಂದರ್ಭದಲ್ಲಿ ದೇಶದ್ರೋಹಿ ನಕ್ಸಲಿಟ್ಟು ಅಂತ ಹೇಳಿದರು. ಪಶ್ಚಿಮ ಘಟ್ಟದಲ್ಲಿ ನಕ್ಸಲ್ ಚಟುವಟಿಕೆಗಳು ನಡೀತಾ ಇದ್ದದ್ದು ಹೌದು, ಆದರೆ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದಂಥ ಒಬ್ಬ ಅಮಾಯಕ ಆದಿವಾಸಿ ಯುವಕನ ಮೇಲೆ ಅದನ್ನು ಹಾಕಿದಾಗ ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು. ನಮಗೆ ಒಂದು ಈ ಸಿನಿಮಾದಲ್ಲಿ ಖುಷಿ ಏನಂದರೆ, ನಾವು ಆ ಸಂದರ್ಭದಲ್ಲಿ ನಡೆಸಿದಂಥ ಹೋರಾಟಗಳು ಕೂಡ ಆ ಸಿನಿಮಾದಲ್ಲಿ ಸಿನಿಮಾದ ಕತೆಗಳಲ್ಲಿ ಪಾತ್ರಗಳಾಗಿ ಕಾಣಿಸ್ತದೆ. ಒಂದು ನಮ್ಮ ನೆಲದಲ್ಲಿ ನಡೆದಿರುವಂಥ ಈ ಕತೆ, ನಮ್ಮ ನೆಲದಲ್ಲಿ ಏನಾಗಿದೆ ಅಂದರೆ ಈಗ ಎಲ್ರಿಗೂ ಕೂಡ ಒಂದು ರೀತಿಯ ಮರವಿನ ಸಮಸ್ಯೆ ಇದೆ. ಇಲ್ಲಿಯ ಇಲ್ಲಿ ಏನು ನಡೆದಿದೆ ಅಂದರೆ ಇಲ್ಲಿ ಕೋಮುಗಲಭೆ ನಡೆದಿದೆ. ಇಲ್ಲಿ ಏನು ನಡೆದಿದೆ ಅಂದರೆ ಹಿಂದೂ ಮುಸ್ಲಿಮರ ಪರಸ್ಪರ ವಾಗ್ಯುದ್ಧಗಳು ನಡೆದಿದೆ. ಇಲ್ಲಿ ಹೋರಾಟಗಳು ಏನಂದರೆ ಧರ್ಮ ರಕ್ಷಣೆಯ ಹೆಸರಿನಲ್ಲಿ ನಡೆಯುವಂಥ ಸೋಕಾಲ್ಡ್ ಹೋರಾಟಗಳು, ಇಷ್ಟು ಮಾತ್ರ ಅಂತ ಇದೆ. ಆದರೆ ನಮ್ಮದೇ ನೆಲದಲ್ಲಿ ಒಬ್ಬ ಅಮಾಯಕ ವಿದ್ಯಾರ್ಥಿಯ ಮೇಲೆ ಆತ ತನ್ನ ಮತ್ತು ತನ್ನ ಸಮುದಾಯದ ತನ್ನ ಊರಿನ ಹಕ್ಕಿಗಾಗಿ ಧ್ವನಿ ಎತ್ತಿದ್ದಕ್ಕಾಗಿ ಆತನ ಮೇಲೆ ಆ ನಕ್ಸಲೈಟ್ ಅನ್ನುವಂಥ ಆರೋಪವನ್ನು ಹಾಕಿರುವಂಥದ್ದು, ಯುಎಪಿಎ ಅನ್ನುವಂಥ ದೇಶದ್ರೋಹ ಪ್ರಕರಣವನ್ನು ಹಾಕಿರುವಂಥದ್ದು, ಆತನ ತಂದೆಯನ್ನು ಕಾಲು ಮುರಿದು ಲಾಕಪ್ಪಲ್ಲಿ ಜೈಲಿನಲ್ಲಿ ಹಾಕಿರುವಂಥದ್ದು, ಇದೆಲ್ಲವೂ ಕೂಡ ನಡೆದಿದೆ. ಮತ್ತು ಇದರ ವಿರುದ್ಧ ಪ್ರಬಲವಾದಂಥ ಹೋರಾಟ ನಡೆದಿದೆ ಅನ್ನುವಂಥದ್ದು ಕೂಡ ನಮ್ಮ ಜನರಿಗೆ ಈ ಸಿನಿಮಾ ನೋಡೋದ್ರ ಮೂಲಕ ಆದರೂ ಗೊತ್ತಾಗ್ಬೋದು. ಅದರಲ್ಲಿಯೂ ಕೂಡ ಯುಎಪಿಎ ಆ್ಯಕ್ಟಲ್ಲಿ ಹಾಕಿರುವಂಥ ಎಲ್ಲ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟಲ್ಲೇ ಜಾಮೀನು ಸಿಕ್ಕಿರೋದು, ಯಾರಿಗೂ ಕೂಡ ವರ್ಷಗಟ್ಟಲೆ ಅಲ್ಲದೆ ಯಾರಿಗೂ ಜಾಮೀನು ಸಿಕ್ಕಲಿಲ್ಲ. ಆದರೆ ವಿಠಲ ಮಲೆಕುಡಿಯ ಮತ್ತು ಆತನ ತಂದೆನಿಗೆ 3 ತಿಂಗಳಲ್ಲಿ ಜಾಮೀನು ಸಿಗ್ತದೆ. ಅದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲ, ಹೈಕೋರ್ಟ್ ಅಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲ, JMFC ಬೆಳ್ತಂಗಡಿ ತಾಲೂಕು ಕೋರ್ಟು ಜಮೀನು ಕೊಡ್ತದೆ. ಅದಕ್ಕೆ ಕಾರಣ ಆ ಟೈಮಲ್ಲಿ ಈ ಜಿಲ್ಲೆಯಲ್ಲಿ ನಡೆದಂಥ ಹೋರಾಟ, ನಮ್ಮದೇ ಜನ ನಡೆಸಿದಂಥ ಹೋರಾಟ, ನಮ್ಮದೇ ಜನರ ಮೇಲೆ ಬಿದ್ದಂಥ ಇಂಥ ಗಂಭೀರವಾದಂಥ ಒಂದು ಪ್ರಕರಣ ಅದೀಗ ಸಿನಿಮಾ ಆಗಿರುವಂಥದ್ದು. ಮತ್ತು ಅದು ಅಷ್ಟನ್ನು ಮಾತ್ರ ಹೇಳೋದಿಲ್ಲ, ಅದು ಸಂವಿಧಾನದ ಕುರಿತು ಒಂದು ಪಾಠವನ್ನು ಮಾಡ್ತದೆ ವಿದ್ಯಾರ್ಥಿಗಳಿಗಿರ್ಬೋದು, ಯುವಜನರಿಗಿರ್ಬೋದು, ಅಥವಾ ಇವತ್ತು ಶಿಕ್ಷಣ, ಉದ್ಯೋಗ, ಆರೋಗ್ಯ ಎಲ್ಲ ಹಕ್ಕುಗಳನ್ನು ಕಳೆದುಕೊಂಡು ಕೂತ್ಕೊಂಡಿರುವಂಥ ಈ ತುಳುನಾಡಿನ ಜನರಿಗೆ ಸಂವಿಧಾನ ನಮಗೆ ಯಾವ ಹಕ್ಕುಗಳನ್ನೆಲ್ಲ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ಈ ಸಿನಿಮಾ ಪರಿಣಾಮಕಾರಿಯಾಗಿ ಹೇಳುತ್ತೆ. ಒಬ್ಬ ನ್ಯಾಯವಾದಿ ಯಾವ ರೀತಿ ತನ್ನ ಅನ್ಯಾಯಕ್ಕೊಳಗಾದಂಥ ಕಕ್ಷಿದಾರನ ಪರವಾಗಿ ನಿಲ್ಬೋದು, ಚಳವಳಿಗಳು ಜನ ಚಳವಳಿಗಳು ರಾಜಕಾರಣ ಯಾವ ರೀತಿ ಸಂತ್ರಸ್ತ ಜನರ ಪರವಾಗಿ ನಿಲ್ಬೋದು ನಿಲ್ಲಬೇಕು, ಇದೆಲ್ಲ ಕೂಡ ಒಂದು ಸಂದೇಶ ಅಲ್ಲದ ರೀತಿಯಲ್ಲಿ ಜನರ ಮುಂದೆ ಇಡ್ತದೆ. ಆ ಕಾರಣಕ್ಕಾಗಿ 1920-21 ಸಿನಿಮಾ ಬಹಳ ಇಷ್ಟ ಆಗ್ತದೆ. ಅದರಲ್ಲಿ ನಮ್ಮದೇ ಈ ತುಳುನಾಡಿನ ತಲ ಸಮುದಾಯವಾಗಿರುವಂಥ ಮಳೆಕುಡಿಯರ ಆಚರಣೆಗಳು, ಅವರ ಊರಿನ ಹಬ್ಬದ ಚಿತ್ರಣ ಇದೆ, ಅವರ ಹಾಡುಪಾಡು ಇದೆ, ಅದೇ ರೀತಿಯಲ್ಲಿ ಅವರು ಕಾಡುತ್ಪತ್ತಿಯನ್ನು ಸಂಗ್ರಹ ಮಾಡಿ, ನಮಗೆ ಮಂಗಳೂರು ನಗರದಲ್ಲಿರುವವರಿಗೆ ಆ ಇದು ಕಥೆಯೇ ಗೊತ್ತಿಲ್ಲ, ನಮ್ಮದೇ ಜಿಲ್ಲೆಯಲ್ಲಿ ಕಾಡುತ್ಪತ್ತಿಯನ್ನು ಸಂಗ್ರಹ ಮಾಡಿ ಬದುಕುವಂಥ ಒಂದು ಸಮುದಾಯ ಇದೆ ಅಂತ ಗೊತ್ತಿಲ್ಲ, ಇದೆಲ್ಲ ಇದೆ. ಅದರಿಂದಾಗಿ ಇದೆಲ್ಲವನ್ನು ಕೂಡ ತೋರಿಸ್ತದೆ. ಮತ್ತು ಅವರ ಮೇಲೆ ನಡೆದಂಥ ದೌರ್ಜನ್ಯಗಳ ಜೊತೆಯಲ್ಲಿ ನಾವು ನಮ್ಮ ಹಕ್ಕುಗಳನ್ನು ಯಾವ ರೀತಿ ಕಳ್ಕೊಳ್ತಾ ಇದ್ದೀವಿ, ಸಂವಿಧಾನ ನಮಗೆ ಯಾವ ರೀತಿ ಹಕ್ಕುಗಳನ್ನು ಕೊಟ್ಟಿದೆ. ನಾವು ಪೊಲೀಸರ ವಿರುದ್ಧ ಭಯಪಡಬೇಕಾಗಿಲ್ಲ ಮಾತಾಡಲಿಕ್ಕೆ,
ನಾವು ನಮ್ಮನ್ನ ಆಳ್ತಾ ಇರುವಂತ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಎದುರು ನಿಂತು ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಭಯಪಡಬೇಕಾಗಿಲ್ಲ ನಾವು ಧೈರ್ಯದಿಂದ ಮಾತಾಡಬಹುದು ಮಾತಾಡಿ ನಾವು ದಕ್ಕಿಸಿಕೊಳ್ಳಬಹುದು ಅದು ನಮಗೆ ಸಂವಿಧಾನದಲ್ಲಿ ಅಡಕವಾಗಿರುವಂತ ಆಕ್ಟ್ಗಳು ಅನ್ನುವಂತದನ್ನ ಈ ಸಿನಿಮಾ ನಮಗೆ ಹೇಳ್ಕೊಳ್ತದೆ ಅದರಿಂದಾಗಿ ನಮ್ಮ ಹಕ್ಕುಗಳನ್ನು ನೆನಪಿಸಿಕೊಳ್ಳಲಿಕ್ಕೆ ನಾವು ಕಳ್ಕೊಂಡಿರೋದನ್ನು ಮರಳಿ ಪಡೆಯಲಿಕ್ಕೆ ಮತ್ತು ನಮ್ಮನ್ನ ಪೊಲಿಟಿಕಲಿ ಮತ್ತು ಸೋಶಿಯಲಿ ಎಜುಕೇಟ್ ಮಾಡಲಿಕ್ಕಾಗಿ ಈ ಸಿನಿಮಾವನ್ನು ನೋಡಬೇಕು ಮತ್ತು ಇದನ್ನ ನೋಡುವಾಗ ಇದೊಂದು ಡಾಕ್ಯುಮೆಂಟರಿ ತರ ಸಿನಿಮಾ ತರ ಏನಿಲ್ಲ ಒಂದು ಜನಪ್ರಿಯವಾದಂತ ಮಾದರಿಯಲ್ಲೇ ಇದೆ ತೀರಾ ಮಸಾಲೆಗಳನ್ನು ಹಾಕಿ ರೋಚಕತೆಗಳನ್ನೆಲ್ಲ ಕೊಡಲಿಲ್ಲ ಅಂದ್ರೂ ಕೂಡ ಈ ಸಿನಿಮಾದಲ್ಲಿ ಸಿನಿಮಾಗೆ ಬೇಕಾಗಿರುವಂತ ಎಲ್ಲಾ ಮೆಟೀರಿಯಲ್ಗಳು ಕೂಡ ಇದೆ ಅದರಿಂದಾಗಿ ಅತ್ಯಂತ ಉತ್ತಮವಾದಂತ ಪ್ರಯತ್ನವನ್ನ ಸಿನಿಮಾ ನಿರ್ದೇಶಕ ಮನ್ಸೂರ್ ಇರಬಹುದು ಅದರ ಪ್ರೊಡ್ಯೂಸರ್ ಆಗಿರುವಂತ ದೇವರಾಜ್ ಅವರು ಮಾಡಿದ್ದಾರೆ ಇಡೀ ತಂಡ ಒಳ್ಳೆಯ ಒಂದು ಸಿನಿಮಾವನ್ನು ಕೊಟ್ಟಿದೆ ನಮ್ಮ ಮಂಗಳೂರಿನ ಜನ ಇಂಥ ಸಿನಿಮಾವನ್ನು ನೋಡುವಂಥ ಅವಶ್ಯಕತೆ ಇದೆ ಯಾಕೆಂದರೆ ನಮ್ಮ ನೆಲದಲ್ಲಿ ಯಾವ ರೀತಿಯೆಲ್ಲ ನಡೆದಿದೆ ಅನ್ನುವಂಥದ್ದು ನಮಗೆ ನಮ್ಮನ್ನು ನಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ಮರೆಮಾಚಿಸುವಂಥ ಪ್ರಯತ್ನಗಳು ನಡೀತಾ ಇರುವಾಗ ನಮ್ಮನ್ನು ಧರ್ಮದ ಆಧಾರದಲ್ಲಿ ವಿಭಜಿಸಿ ನಮ್ಮ ಉದ್ಯೋಗ ಶಿಕ್ಷಣ ಆರೋಗ್ಯದ ಹಕ್ಕನ್ನು ಮರೆಮಾಚುವಂಥ ಸಂದರ್ಭದಲ್ಲಿ ವಿಠಲ ಮಲೆಕುಡಿ ಅನ್ನುವಂಥ ಒಬ್ಬ ಆದಿವಾಸಿ ತಳ ಸಮುದಾಯದ ಹುಡುಗ ಮತ್ತು ಆ ಸಮುದಾಯದ ಪರವಾಗಿ ಎಲ್ಲ ಸಮುದಾಯಗಳ ಜನ ಮಂಗಳೂರಿನ ಎಲ್ಲ ಸಮುದಾಯ ಎಲ್ಲ ಜಾತಿ ಎಲ್ಲ ಧರ್ಮಗಳ ಜನರು ಒಟ್ಟಾಗಿ ಮಾಡಿದಂಥ ಹೋರಾಟ ಮತ್ತು ಅದಕ್ಕೆ ನ್ಯಾಯ ದೊರಕಿದಂಥ ಒಂದು ರೋಚಕ ವಿದ್ಯಮಾನ ಇದೆಯಲ್ಲ ಆಶಾದಾಯಕ ವಿದ್ಯಮಾನ ಇದೆಯಲ್ಲ ಅದನ್ನು ಅನುಭವಿಸಲಿಕ್ಕೆ ನೋಡಲಿಕ್ಕಾದರೂ ಕೂಡ ಈ ಸಿನಿಮಾವನ್ನು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕಾಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.